ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮಗೆ ಗೊತ್ತಿರೋ ಹಾಗೆ ಡಿಗ್ರಿ ಪರೀಕ್ಷೆಯನ್ನು ಒಂದು ತಿಂಗಳು ಮುಂದೂಡಿ ಅಂತೇಳಿ ಮನೀಷ್ ಕೃಷ್ಣ ಮೊನ್ನೆ ಉನ್ನತ ಶಿಕ್ಷಣ ಸಚಿವರು ಅಶ್ವಥ್ ನಾರಾಯಣ್ ಸರ್ ಅವರು ಕೂಡ ನಿನ್ನೆ ಹೇಳಿದರು. ಅದೇ ರೀತಿ ಈಗ ಏನಾಗಿದೆ ಅಂದರೆ ಸರ್ಕಾರ ಬಂದುಬಿಟ್ಟು ಶಿಕ್ಷಣ ಇಲಾಖೆಗೆ ಪತ್ರ ಬರ್ತಿದೆ ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ, ಏನಂದರೆ ಒಂದು ತಿಂಗಳು ಪರೀಕ್ಷೆಯನ್ನು ಮುಂದೂಡಿ ಡಿಗ್ರಿ ಸೆಮ್ ಪರೀಕ್ಷೆಯನ್ನು ಮುಂದೂಡಿ ಅಂತ. ಬಟ್ ನಿನ್ನೆ ಮನೀಷ್ ಕೃಷ್ಣ ಸಚಿವರಾದ ಅಶ್ವಥ್ ನಾರಾಯಣ್ ಸರ್ ಅವರು ಉನ್ನತ ಶಿಕ್ಷಣ ಸಚಿವರಾದ ಅಶ್ವಥ್ ನಾರಾಯಣ್ ಸರ್ ಮಾತಾಡಿ ಅವರು ಕೂಡ ಹೇಳಿದರು, ಆಲ್ರೆಡಿ ನಿಮಗೆ ಸ್ಟ್ರೈಕ್ ಕೂಡ ನಡೆಯಿತು, ಅವ್ರಿಗೆ ಎಷ್ಟು ಜಸ್ಟ್ ಸ್ಟ್ರೈಕ್ ಕೂಡ ನಡೆಯಿತು, ಕೋವಿಡ್ ಕೂಡ ಬಂತು, ವಿದ್ಯಾರ್ಥಿಗಳಿಗೆ ತೊಂದರೆ ಆಯಿತು, ಕರೆಕ್ಟಾಗಿ ಇನ್ನೂ ಕೂಡ ಎಕ್ಸಾಮಿನೇಷನ್ ಮಾಡೋಕ್ಕೆ ಇನ್ನೂ ಕೂಡ ಪಠ್ಯ ಕೂಡ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಆ ಕಾರಣದಿಂದ ಒಂದು ತಿಂಗಳು ಮುಂದೂಡಿ ಅಂತೇಳಿ ಮುಂದೂಡೋಕ್ಕೆ ನಾವು ತಿಳಿಸಿದ್ದೀವಿ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಅದೇ ರೀತಿ ಈಗಾಗಲೇ ಕೆಲವೊಂದು ಯೂನಿವರ್ಸಿಟಿಗಳು ಆಲ್ರೆಡಿ ಟೆಮ್ ಟೆಪ್ ಎಕ್ಸಾಮ್ ಟೆಮ್ ಟೆಪ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಸದ್ಯಕ್ಕೆ ತಮ್ಮ ತಮ್ಮ ಯೂನಿವರ್ಸಿಟಿಗಳು ಅದು ನಿರ್ಧಾರವನ್ನು ಕೈಗೊಳ್ಳುತ್ತವೆ. ನಾವು ಕೂಡ ವಿದ್ಯಾರ್ಥಿಗಳ ಈ ದೃಷ್ಟಿಯಿಂದ ನಾವು ಯೂನಿವರ್ಸಿಟಿಗಳ ಜೊತೆ ಮಾತಾಡಿದ್ದೀವಿ, ಎಕ್ಸಾಮ್ ಪೋಸ್ಟ್ ಮಾಡೋಕ್ಕೆ ಹೇಳಿದ್ದೀವಿ ಅಂತೇಳಿ ತಿಳಿಸಿದ್ದಾರೆ. ಇದು ಕೂಡ ಪೇಪರಲ್ಲಿ ಕೂಡ ಇವತ್ತು ಬಂದಿದೆ, ನೀವು ನೋಡ್ಬೋದು. ಈಗ ಸದ್ಯಕ್ಕೆ ತಮ್ಮ ತಮ್ಮ ಯೂನಿವರ್ಸಿಟಿಗಳು ಕೂಡ ಡಿಸೈಡ್ ಮಾಡ್ತವೆ ಏನು ಎಕ್ಸಾಮಿನೇಷನ್ ಮಾಡಬೇಕು ಅಂತ. ಬಟ್ ಸದ್ಯಕ್ಕೆ ಯಾವುದೇ ಅಧಿಕೃತ ಆದೇಶ ಅಧಿಕೃತ ಮಾಹಿತಿ ಯಾವ ಯೂನಿವರ್ಸಿಟಿ ಪೋಸ್ಟ್ ಮಾಡಿರೋ ಅಧಿಕೃತ ಮಾಹಿತಿಯನ್ನು ಬಂದಿಲ್ಲ. ಇನ್ನು ಯಾವುದೇ ಯೂನಿವರ್ಸಿಟಿಗಳು ಕೂಡ ಕೂಡ ಡಿಸೈಡ್ ಮಾಡಲ್ಲ ಅನ್ಕೋತೀನಿ. ಡಿಸೈಡ್ ಮಾಡಿದಾಗ ನಿಮಗೆಲ್ಲ ಖಂಡಿತ ನಿಮಗೆ ಗೊತ್ತಾಗ್ತದೆ. ಇದು ಇವತ್ತಿನ ಅಪ್ಡೇಟ್ಸು, ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿದ್ಯಾರ್ಥಿಗಳ ಸೇಗಣ ಮುಂದೆ ನೋಡಿದ್ದೀನಿ.